ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಗುಡಿಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು. ಇವತ್ತಿನ ದಿವಸ 13 ಜನ ನಿರ್ದೇಶಕರುಗಳು ಕಾಂಗ್ರೆಸ್ ಬೆಂಬಲಿತವಾಗಿ ಚುನಾಯಿತರಾಗಿದ್ದು, ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಕೂಡ ನಮ್ಮ ಜಿಲ್ಲಾ ಪಂಚಾಯಿತಿ ಸ್ಥಳೀಯ ಮುಖಂಡರಾದಂಥ ನಾಗಮಣಿ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಅವಿರೋಧವಾಗಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಮುಗಿದಿದೆ. ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ಪಂಚಾಯಿತಿ ಸ್ಥಳೀಯ ಮುಖಂಡರುಗಳಿಗೂ, ನಮ್ಮ ನಿರ್ದೇಶಕರಿಗೂ, ನಿರ್ದೇಶಕರು ಅವ್ರಿಗೆಲ್ಲರಿಗೂ ಒಳ್ಳೆಯ ಆಡಳಿತ ಅವಧಿಯಲ್ಲಿ ಒಳ್ಳೆಯ ಅಧಿಕಾರ ಸಿಗಲಿ, ಅಧಿಕಾರದಿಂದ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಎರಡು ಮಾತನ್ನು ಮಾತಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ಸಂಘದಲ್ಲಿ ಚುನಾವಣೆ ನಡೀತು. ಈ ಚುನಾವಣೆಗೆ ಚುನಾವಣೆಯಲ್ಲಿ 13 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದರು. ಆದರೆ ಎಲ್ಲ ಮತದಾರರು ಅಂದರೆ ಸೇರ್ದಾರರಿರುವ ಎಲ್ಲ ಇದರಲ್ಲೂ ಎಲ್ಲರೂ ಸೇರ್ದಾರರ ಸಹಕಾರದಿಂದ 13 ಜನ ಕಾಂಗ್ರೆಸ್ ಬೆಂಬಲಿತರು ನಡೆದಿತ್ತು. ಎಲೆಕ್ಷನ್ನಲ್ಲಿ 13 ಜನ ಗೆದ್ದಿದ್ರು. ಇದಕ್ಕೆ ಇವತ್ತು ಅಧ್ಯಕ್ಷ ಸ್ಥಾನದ ನಿಗದಿಯಾಗಿತ್ತು. ಈ ಅಧ್ಯಕ್ಷ ಸ್ಥಾನಕ್ಕೆ ಈ ಒಂದು ಅಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆ ಆಯಿತು. ಇದಕ್ಕೆ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಮಾರಪ್ಪನವರು ಮತ್ತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ವಿಶ್ವನಾಥಾಚಾರ್ಯ ಅವರು, ಅನೇಕ ಗ್ರಾಮ ಪಂಚಾಯತಿ ಅನೇಕ ಮುಖಂಡರು, ಊರಿನ ಸ್ಥಳೀಯರು ಎಲ್ಲರ ಸಹಕಾರದೊಂದಿಗೆ ಇವತ್ತು ಅಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರನ್ನಾಗಿ ರಾಮಕೃಷ್ಣ ರೆಡ್ಡಿ ಅವರನ್ನು ಮತ್ತು ಉಪಾಧ್ಯಕ್ಷರನ್ನಾಗಿ ಜಿ ಮುನಿಂಗರಾಮನ್ನ ಅವರನ್ನು ಆಯ್ಕೆ ಮಾಡಿದ್ವು. ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಿರ್ದೇಶಕರಿಗೆ ಇವತ್ತು ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾರಣ ಏನಂದ್ರೆ, ಇಷ್ಟೊಂದು 13 ಜನ ನಮ್ಮದೇ ಪಾರ್ಟಿಯಲ್ಲಿ ಇದ್ರೂ ಸಹ ಎಲ್ಲರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಆಗಿದೆ ಅಂದ್ರೆ ಯಾವ ಪಂಚಾಯತಿಯಲ್ಲೂ ಈ ತರ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ 13 ಜನ ಒಂದು ಐಕ್ಯತವಾಗಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡಿರೋದು ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಇದಕ್ಕೆಲ್ಲ ಕಾರಣರು ಈ ನಮಗೆ ಪ್ರೋತ್ಸಾಹ ಕೊಟ್ಟಂತಹ ನಮ್ಮ ಕೊತ್ತೂರು ಮಂಜಣ್ಣನವರು, ಅದೇ ರೀತಿ ನಮ್ಮ ಈಗಿನ ಶಾಸಕರಾದಂತಹ ನಾಗೇಶ್ ಅವರ ಬೆಂಬಲಿತವಾಗಿ ಇವತ್ತು ನಾವು ಇಷ್ಟು 13 ಸ್ಥಾನಗಳನ್ನು ಗೆಲ್ಲಲು ನಮ್ಗೆ ಅನೇಕ ರೀತಿಯ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಗ್ರಾಮ ಪಂಚಾಯತ್ ಇರುವ ಎಲ್ಲ ಮುಖಂಡರ ಒಗ್ಗಟ್ಟಿನಿಂದ ಇವತ್ತು ಈ ಕೆಲಸ ಆಯಿತು. ಇದಕ್ಕೆ ಎಲ್ರಿಗೂ ಗ್ರಾಮ ಪಂಚಾಯತಿಯಲ್ಲಿ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ನಮಗೆ ಇದನ್ನು ಸಹಕಾರವನ್ನು ನೀಡಿದ್ರು ಅವ್ರಿಗೆಲ್ಲರಿಗೂ ಇವತ್ತು ನಾನು ಅಭಿನಂದನೆ ನೀಡುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರಾಗ್ಬೋದು, ಮತದಾರರಾಗ್ಬೋದು, ಅವರಿಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಮಾಡುತ್ತಾ, ನಮಗೆ ಚುನಾವಣಾ ಅಧಿಕಾರಿಗಳು ಬಂದವರು ಒಳ್ಳೆಯ ಅಧಿಕಾರಿ. ಅಂತ ಅಧಿಕಾರಿಗಳು ಯಾವತ್ತೂ ಅವಿರೋಧವಾಗಿ ಆಯ್ಕೆ ಆಗಬೇಕು, ಚುನಾವಣೆಗಳು ಬೇಡ ಅಂತ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಗ್ರಾಮದ ಹಿರಿಯ ಪ್ರಮುಖರು ಎಲ್ಲರೂ ಸೇರಿ ಅನೇಕ ರೀತಿಯಲ್ಲಿ ಮಾತಾಡಿದ್ರು. ಆದರೆ ಅದು ವಿಫಲವಾಗಿ ಇವತ್ತು ಚುನಾವಣೆಗೆ ಬಂದು ಚುನಾವಣೆಯಲ್ಲೂ ಅಷ್ಟೇ ನಾವು 13 ಜನನು ಯಾರು ನಿರ್ದೇಶಕರ ಸ್ಥಾನಕ್ಕೆ ಹಾಕಿದ್ರು ಕಾಂಗ್ರೆಸ್ನ 13 ಜನನು ಇವತ್ತು ಆಯ್ಕೆ ಆಗಿರೋದು ನಮಗೆ ತುಂಬಾ ಸಂತೋಷ. ಇವಾಗ ನಾನು ಹೇಳ್ತಾ ಇರೋದು ಒಂದೇ, ನಮ್ಮ ಕಾರ್ಯದರ್ಶಿಗಳಿಗೆ ಇದ್ದಾರೋ ಇಲ್ಲಿ ಇದ್ದಾರೆ ಅವರಿಗೆಲ್ಲ ಹೇಳ್ತಾ ಇರೋದೇನು ಇಷ್ಟೇ, ನಮ್ಮ ಆ ಸಹಕಾರ ಸಂಘ ಇನ್ನ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ನೀವು ಅವ್ರು ಏನು ಮಾತಾಡ್ತಾ ಇರೋ ಅದಕ್ಕೆಲ್ಲ ನೀವು ಸಹಕಾರ ಮಾಡಬೇಕು. ಇವತ್ತು ಹಾಲು ಅತ್ಯಂತ ಕಡಿಮೆ ಆಗಿ ಸರಬರಾಜು ಆಗ್ತಾ ಇದೆ ಇಲ್ಲಿಂದ. ಆದಷ್ಟು ನೀವು ಬ್ಯಾಂಕ್ಗಳಿಂದ ಲೋನ್ಗಳನ್ನು ಕೊಡಿಸಿ ಇನ್ನ ಸೀಮೆ ಹಸುಗಳು ಕೊಡಿಸ್ಬೇಕು. ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆಲ್ಲ ಇರೋದು 2 ಡೇರಿ ಈ KMFದು, ಇದನ್ನ ಸ್ವಲ್ಪ ಬೆಳೆಸಬೇಕು ಅಂತ ಅವರಲ್ಲಿ ಕೇಳ್ತಾ ಸದಸ್ಯರ ಮಾತಿಗೆ ಇದು ಮಾಡಿಕೊಂಡು ಅವರಿಗೆ ಪ್ರತಿ 2 ತಿಂಗಳಿಗೊಮ್ಮೆ ಮೀಟಿಂಗ್ ಅನ್ನು ಕರಿಬೇಕು ಅಂತ ಈ ಮೂಲಕ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸು. ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ 13 ಜನರನ್ನು ನಾಮಿನೇಷನ್ ಹಾಕಿಸಿದ್ವು. ಅದು ನಮ್ಮ ಒಂದು ಕೊತ್ತೂರು ಮಂಜುನಾಥ ಮತ್ತು ನಮ್ಮ ಹಾಲಿ ಶಾಸಕರಾದ ನಾಗೇಶಣ್ಣ ಅವರ ಒಂದು ಯಾವೊಂದು ಕೆಲಸ ಹೇಳಿದ್ರು ಮಾಡ್ತಾ ಇದ್ದಾರೆ ನಮ್ಮ ಗುಡಿಪಲ್ಲಿಯಲ್ಲಿ. ಆ ಒಂದು ಇದರಲ್ಲಿ ಈ ಮೆಂಬರ್ಸ್ ಎಲ್ಲ 13 ಜನರನ್ನು ಗೆದ್ದು ಗೆದ್ದಿದ್ದೀವಿ. ಅವರು
ಗೆದ್ದು ಮತ್ತೆ ಅವ್ರ ಹೆಸರಿನಲ್ಲೇ ಏನ್ ಬೇಕಾದ್ರೂ ಅವ್ರಿಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಮತ್ತೆ ನಮ್ಮ ಎಮ್ಎಲ್ಎ ಅವರು ಹೇಳಿದ್ದಾರೆ, ನಮ್ಮ ಮಂಜುನಾಥ ಅವರು ಹೇಳಿದ್ದಾರೆ. ಆ ಒಂದು ಇದರಲ್ಲಿ ಎಲ್ಲರೂ ಈ ಒಂದು ಹಾಲು ಉತ್ಪಾದಕರ ಸಂಘದಲ್ಲಿ ಗೆದ್ದು ಮತ್ತೆ ಇವಾಗ ಚುನಾವಣೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಯಿತು, ಅದರಲ್ಲಿ ಕೂಡ ಎಲ್ಲರ ಸಹಕಾರ. 13 ಜನನು ನೀವು ಯಾರು ಹೇಳಿದ್ರಿ ಅಂದರೆ ಅವರು ಅಂತ ಹೇಳಿದ್ರು, ಅವರೇ ಡಿಸೈಡ್ ಮಾಡಿಕೊಂಡು ಅಧ್ಯಕ್ಷರನ್ನಾಗಿ ರಾಮಕೃಷ್ಣ ರೆಡ್ಡಿ, ಉಪಾಧ್ಯಕ್ಷರನ್ನಾಗಿ ಜಿ ಮುನಿಂದ್ರಾಮಯ್ಯ ಅವರನ್ನು ಮಾಡಿದ್ದಾರೆ. ಇವಾಗ ಅವರು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೆಲಸ ನಿರ್ವಹಿಸಿತ್ತು. ಅವರು ಯಾವೊಂದು ಬಿಲ್ಗೂ ತೊಂದರೆ ಇಲ್ಲದೆ ಎಲ್ಲರಿಗೂ ನಮ್ಮ ರೈತರಿಗೂ ಹಾಲು ಸರಿಯಾಗಿ ಹಾಕಿದವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸರಿಯಾಗಿ ಬಿಲ್ ಮಾಡಿಕೊಡ್ಬೇಕು ಅಂತ ಅವರು ಹೇಳಿ ಎಲ್ಲ ನಮ್ಮ ರೈತರಿಗೂ ಸಹಕಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಥರ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತೇಳಿ ನಮ್ಮ ಎಲ್ಲರಿಗೂ, ನಮ್ಮ ಸದಸ್ಯರಿಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ಹೇಳಿದ್ದೀವಿ, ಅದೇ ಥರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಒಂದು ನಾಲ್ಕು ಮಾತು ಆಡಲು ಕೊಟ್ಟ ಎಲ್ಲರಿಗೂ ಒಳ್ಳೆಯದು. ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಹಿರಿಯರಾದ ಸುಬ್ಬರೆಡ್ಡಿ ಅವರು, ತಾಲೂಕು ಪಂಚಾಯಿತಿ ಮಾರಪ್ಪನವರು, ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಇವರೆಲ್ಲರೂ ನಮಗೆ ಬೇಕಾದಷ್ಟು ಸಹಕಾರ ಮಾಡಿ ಎಲ್ಲರನ್ನು ಒಟ್ಟುಗೂಡಿಸಿ ಇವಾಗ ಇಲ್ಲಿಗೆ ಬರಬೇಕಾದ್ರೆ ಅವರೇ ಕಾರಣ. ಅದರಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮುಂದಕ್ಕೆ ಚೆನ್ನಾಗಿ ಈ ಡೈರಿಯನ್ನು ಅಭಿವೃದ್ಧಿ ಮಾಡಿ ನೋಡಿಸಿದ್ರೆ ನಮಗೊಂದು ಗೌರವ ಸಿಕ್ಕತ್ತೆ. ನಾವೇನನ್ನ ಇದರಲ್ಲಿ ಕೆಟ್ಟ ಹೆಸರು ತಂದರೆ ಅವ್ರಿಗೂ ಕೆಟ್ಟ ಹೆಸರೇ. ಅದಕ್ಕೆ ಯಾರೂ 13 ಜನನೂ ಮನಸ್ಸು ಮಾಡಿ ಎಲ್ಲರೂ ದುಡಿದು ಇದನ್ನು ಅಭಿವೃದ್ಧಿ ಮಾಡಬೇಕಂತ ನನ್ನ ಅಭಿಪ್ರಾಯ. ನನಗೆ ಮಾತನಾಡೋಕ್ಕೆ ಮತಕ್ಕೆ ಬೆಲೆ ಕೊಟ್ಟಕ್ಕೆ ನನಗೆ ಸಂತೋಷವಾಗುತ್ತೆ.